ಮಾತಿನ ಮೂಲಕ ಮಂಟಪವನ್ನ ಕಟ್ಟಲಿಲ್ಲ ಹುಡುಗ ಆದರೆ ಮಾತಿನಕ್ಕಿಂತ ಮುಖ್ಯವಾದಂತ ಕೆಲಸವನ್ನ ಮಾಡುವ ಮೂಲಕ ಅವನು ಸಿನಿಮಾವನ್ನ ಗಟ್ಟಿಯಾಗಿ ಕಟ್ಟಲಿ ಅಂತ ಆಶಿಸೋಣ ನಾವು ಅದರ ಜೊತೆಗೆ ಪ್ರಕಾಶ್ ಜಾ ಅಣ್ಣಾ ಹಜಾರೆ ಅವರ ಹೋರಾಟ ಎಲ್ಲೋ ಒಂದು ಕಡೆ ನಮ್ಮ ಇಡೀ ಆಡಳಿತಾತ್ಮಕ ವ್ಯವಸ್ಥೆಯ ಕಬಂಧ ಬಾಹುಗಳಲ್ಲಿ ನಲಗಿ ಹೋದರೂ ಕೂಡ ಸತ್ಯಾಗ್ರಹ ಅನ್ನುವಂತ ಸಿನಿಮಾದ ಮೂಲಕ ಅದನ್ನ ಮತ್ತೆ ಜನರ ಎದುರು ತರುವ ಕೆಲಸವನ್ನ ಮಾಡುತ್ತಾ ಇದ್ದಾರೆ ಅಲ್ಲಿ ಬಹಳ ಮುಖ್ಯವಾದದ್ದು ನನಗೆ ಅನಿಸಿದ್ದು ಅಜಯ್ ದೇವಗನ್ ಕರೀನಾ ಕಪೂರ್ ಜೋಡಿ ಅದರ ಜೊತೆಗೆ ಅಮಿತಾಭ್ ಬಚ್ಚನ್ ಅವರ ಸಾಥ್ ಕರೆಕ್ಟ್ ಈ ಇದಿಷ್ಟು ತಾರಾಗಣ ಅದಕ್ಕೆ ಕಳಶಪ್ರಾಯವಾಗಿ ಪ್ರಕಾಶ್ ಜಾ ನನಗೆ ಈಗಲೇ ಅತ್ಯಂತ ಕುತೂಹಲ ಇದೆ ಸಿನಿಮಾದ ಬಗ್ಗೆ ಮತ್ತೆ ಈ ತರದ ಸಿನಿಮಾಗಳನ್ನ ಪ್ರಕಾಶ್ ಜಾ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಸರ್ ಇದರ ಬಗ್ಗೆ ಹೇಳಬೇಕು ಅಂದ್ರೆ ಪ್ರಕಾಶ್ ಜಾ ಅವರನ್ನ ಓದುವಾರ ಪ್ರೆಸ್ ಅವರು ಮೀಟ್ ಮಾಡಿದಾಗ ಹೇಳಿದ್ರಂತೆ ಇನ್ನು ಕರೀನಾ ಕಪೂರ್ ಫೈನಲೈಸ್ ಆಗಿಲ್ಲ ಬಟ್ ಎಲ್ಲೋ ಒಂದ್ ಕಡೆ ಸ್ಕ್ರಿಪ್ಟ್ ಗೆ ಕರೀನಾ ಕಪೂರ್ ಆಪ್ಟ್ ಅನ್ನಿಸ್ತಾರೆ ಇವತ್ತು ಬೆಳಗ್ಗೆ ನಾನು ಟ್ವೀಟ್ ಅನ್ನು ಗಮನಿಸಿದ ಪ್ರಕಾರ ಅವರು ನಿನ್ನೆ ಹೇಳಿದ್ದು ಕರೀನಾ ಇಸ್ ಅ ಫೈನಲ್ ಆಗಿದಾಳೆ ಕರೀನಾ ಹೌದು ಅಂತ ಅದರಿಂದಲೇ ಕರೀನಾ ಅಜಯ್ ದೇವಗನ್ ಮತ್ತು ಅಮಿತಾಭ್ ಬಚ್ಚನ್ ಇದು ಬಹಳ ಒಳ್ಳೆ ಕಾಂಬಿನೇಷನ್ ಅಂತ ಅನಿಸ್ತದೆ ನನಗೆ ಸರ್ ಇನ್ನು ಕನ್ನಡ ಚಿತ್ರರಂಗದಲ್ಲಿ ಕೋಡಿ ರಾಮಕೃಷ್ಣ ಅವರು ರಮ್ಯಾ ಹಾಗೂ ದಿಗಂತ್ ಹಾಕೊಂಡು ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಅನ್ನೋದು ಹಳೆ ವಿಷಯ ಆದ್ರೆ ಈ ಒಂದು ವಿಷಯ ಏನಪ್ಪಾ ಅಂದ್ರೆ ಅರುಂಧತಿ ಚಿತ್ರದ ರೀಮೇಕ್ ಅಂತ ಎಲ್ಲ ಗಾಳಿ ಮಾತುಗಳ ಪ್ರಕಾರ ಕೇಳ್ಬರ್ತಾ ಇದೆ ಆದ್ರೆ ಮೂಲಗಳು ಹೇಳೋ ಪ್ರಕಾರ ಈ ಒಂದು ಚಿತ್ರದಲ್ಲಿ ರೀಇನ್ಕಾರ್ನೇಷನ್ ಅಂದ್ರೆ ಪುನರ್ಜನ್ಮಕ್ಕೆ ಒಂದಿಷ್ಟು ಒತ್ತನ್ನ ಕೊಡಲಾಗಿದೆಯಂತೆ ಅಲ್ಲದೆ ರಮ್ಯಾ ಅವರು ದ್ವಿಪಾತ್ರದಲ್ಲಿ ಕಾಣಿಸ್ಕೊತಾ ಇದ್ದಾರೆ ಮೊದಲನೇ ಬಾರಿಗೆ ಅಲ್ಲದೆ ಒಂದು ಪಾತ್ರದಲ್ಲಿ ಐ ಮೀನ್ ಒಂದರ ಪಾತ್ರದಲ್ಲಿ ಅವರು ನಾಗಿಣಿಯಾಗಿ ಕಾಣಿಸ್ಕೊತಾ ಇದ್ದಾರಂತೆ ರಮ್ಯಾ ದ್ವಿಪಾತ್ರದಲ್ಲಿ ಕಾಣಿಸ್ಕೊಳ್ಳೋದು ಒಂದು ರೀತಿಯಲ್ಲಿ ಅವಳ ಒಂದು ಬೆಳವಣಿಗೆಯ ಹಂತವನ್ನು ಸೂಚಿಸ್ತದೆ ಇನ್ನೊಂದು ನಾಗಿಣಿಯ ಪಾತ್ರದಲ್ಲಿ ಹಿಂದೆ ನಿಮಗೆಲ್ಲರಿಗೂ ನೆನಪಿದ್ದ ಹಾಗೆ ಹಿಂದಿಯಲ್ಲಿ ನಾಗಿಣಿ ಅಂತಂದಾಗ ನಮಗೆ ಶ್ರೀದೇವಿ ಬಹಳ ಅದ್ಭುತವಾಗಿ ನೆನಪಾಗ್ತಾಳೆ ಕನ್ನಡದಲ್ಲಿ ಮಾಧವಿ ಹಾಗಾಗಿ ನಾಗಿಣಿಯ ಪಾತ್ರಕ್ಕೆ ಅದರದೇ ಆದಂಥ ಒಂದು ಅಭಿನಯದ ಚಾತುರ್ಯ ಇರಬೇಕು ಅದರದೇ ಆದಂಥ ಒಂದು ಶಾರ್ಪ್ನೆಸ್ ಇರಬೇಕು ಹೀಗೆಲ್ಲ ಹಾಗಾಗಿ ರಮ್ಯನಿಗೆ ಈ ಪಾತ್ರ ಒಂದು ಬೇರೆಯ ಒಂದು ಶೇಡನ್ನು ತಂದುಕೊಡ್ಬೋದು ಅವಳ ಪ್ರತಿಭೆಯ ವರೆಗೆ ಒಂದು ಬೆಳಕನ್ನು ಅದು ಮೆತ್ತಬಹುದು ಅಂತ ನನ್ನ ಭಾವನೆ ಅದರ ಜೊತೆಗೆ ಈಗ ಹಾರರ್ ಸಿನಿಮಾಗಳು ಪುನರ್ಜನ್ಮದ ಸಿನಿಮಾಗಳು ಅಥವಾ ಈ ಮಂತ್ರವಾದಿಯ ಸಿನಿಮಾಗಳು ಇವೆಲ್ಲ ಎಲ್ಲ ಚಿತ್ರರಂಗವನ್ನು ಆವರಿಸ್ತಾ ಇದೆ ಸದ್ದು ಮಾಡ್ತಾ ಇದೆ ಹೌದು ಈಗ ಫೂಂಕ್ ಟೂ ನಂತರ ಒಂದಿಷ್ಟು ಕಾಲ ವರ್ಮಾ ಅವರು ಹಾಗೆ ಬಿಟ್ಟಿದ್ರ ಆ ಸಬ್ಜೆಕ್ಟನ್ನು ಮುಡ್ತಾ ಇರಲಿಲ್ಲ ಈಗ ಮತ್ತೆ ಅವರು ಕೂಡ ಭೂತದ ಸಿನಿಮಾಕ್ಕೆ ಮತ್ತೆ ರೀಎಂಟ್ರಿ ಮಾಡ್ತಾ ಇದ್ದಾರೆ ಅವರು ಸಿನಿಮಾವನ್ನು ಆರಂಭಿಸ್ತಾ ಇದ್ದಾರೆ ಹಾಗಾಗಿ ಎಲ್ಲೋ ಒಂದು ಕಡೆ ನಮಗೆ ಆಪ್ತ ಮಿತ್ರ ಆಪ್ತ ರಕ್ಷಕ ಇಂಥ ಸಿನಿಮಾಗಳೆಲ್ಲ ಬಂದ ನಂತರ ಈ ಫ್ಲೇವರ್ಗೆ ಜನ ಒಗ್ಗುತ್ತಾರೆ ಅಥವಾ ಇದನ್ನು ಜನ ನಂಬ್ತಾರೆ ಅನ್ನುವಂಥದ್ದು ಏನೋ ಒಂದು ನಮ್ಮ ಭಾವನೆ ಬಂದಿದೆ ಆದ್ದರಿಂದ ಅವರು ಈ ಸಿನಿಮಾಕ್ಕೆ ಮುಂದಾಗಿರಬೇಕು ಆದರೆ ಆ ಟೀಮನ್ನು ನೋಡಿದಾಗ ಮತ್ತು ಅರುಂಧತಿಯ ರೀಮೇಕ್ ಅಂತ ಆದರೆ ಅದು ಇನ್ನೊಂದು ಆಪ್ತ ಮಿತ್ರ ಆಗುವ ಯಾವ ಸಾಧ್ಯತೆಗಳು ಇದೆಯೇನೋ ಅನ್ನುವಂಥದ್ದು ನನ್ನ ನನಗನ್ಸೋದು ಅದು ಆಗಲಿ ಅಂತ ಆಶಿಸೋಣ ಮತ್ತೆ ನಿದ್ಯಮ್ಮ ಸರ್ ಅವರು ಹೇಳಿದ್ರು ಕೋಡಿ ಅವರ ಬಗ್ಗೆ ಮತ್ತೊಂದು ಅವರೇ ಒಂದು ಚಿತ್ರವನ್ನು ನಿರ್ದೇಶಿಸುತ್ತಿದ್ದಾರೆ ಸೊ ಏನು ರಮ್ಯಾ ಮತ್ತೆ ದಿಗಂತ್ ಆಗಿದ ತಕ್ಷಣ ಚಿತ್ರ ಆಗಿದ ತಕ್ಷಣ ಮತ್ತೊಂದು ಅರ್ಜುನ್ ಸರ್ಜಾ ಮತ್ತೆ ಲಕ್ಷ್ಮೀ ರೈ ಒಂದು ಚಿತ್ರ ಮಾಡ್ತಿದ್ದಾರೆ ಅದು ಸೋನು ಸೂದ್ ಅವರು ಖಳನಾಯಕನಾಗಿ ಅದರಲ್ಲಿ ನಟಿಸ್ತಾ ಇದ್ದಾರೆ ಇದು ಒಂದು ನಾಲ್ಕು ಚಿತ್ರದಲ್ಲಿ ನಾಲ್ಕು ಭಾಷೆಯಲ್ಲಿ ಚಿತ್ರವನ್ನ ಮಾಡ್ತಾರಂತೆ ಹಾಗೆ ಇವ್ರದೊಂದು ಪ್ರಯತ್ನ ಇದೆ ಅಂತೆ ಸರ್ ಸೌತ್ ಇಂಡಿಯಾದಲ್ಲಿ ನಮ್ಮ ಒಂದು ಕನ್ನಡ ಚಿತ್ರವನ್ನ ತೋರಿಸ್ಬೇಕು ಅನ್ನೋ ಒಂದು ಪ್ರಯತ್ನವನ್ನ ಮಾಡ್ತಿದ್ದಾರೆ ಇಲ್ಲ ಇದು ಒಳ್ಳೆ ಕೆಲಸ ಮತ್ತೆ ಈಗ ಚತುರ್ಭಾಷಾ ಸಿನಿಮಾ ನಾವು ಹಿಂದೆಲ್ಲ ಸರೋಜಾದೇವಿ ಇಂಥವ್ರನ್ನೆಲ್ಲ ಚತುರ್ಭಾಷಾ ತಾರೆ ಅಂತ ಕರಿತಾ ಇದ್ದವು ಈ ಸುದೀಪು ಇತ್ಯಾದಿಯವರೆಲ್ಲ ಇವತ್ತು ಭಾಷೆಯನ್ನು ಮೀರಿ ನಮ್ಮ ಉಪೇಂದ್ರ ಇವರೆಲ್ಲ ಕೆಲಸ ಮಾಡ್ತಾ ಇರೋದ್ರಿಂದ ಬಹುಶಃ ಎಲ್ಲ ಸಿನಿಮಾಗಳು ಇವತ್ತು ಚತುರ್ಭಾಷೆಯಲ್ಲಿ ನಿರ್ಮಾಣಗೊಳ್ತಾ ಇದೆ ಆದರೆ ನಮಗೆ ನೆನಪಿಡಬೇಕು ಕನ್ನಡದಲ್ಲಿ ಅದು ಪ್ರಕಟವಾಗಿ ಬಿಡುಗಡೆಯಾಗಿ ಗೆದ್ದರೆ ಮಾತ್ರ ಉಳಿದ ಮೂರು ಭಾಷೆಗೆ ಬೆಲೆ ಇದೆ ಇಲ್ಲದೇ ಇದ್ದರೆ ಹಾಗೇ ಡಬ್ಬದಲ್ಲಿ ಉಳಿತದೆ ಅದಕ್ಕೊಂದು ಉಜ್ವಲ ಒಂದು ಸಾಕ್ಷಿ ನಮ್ಮ ಹಿಂದೆ ರವಿಚಂದ್ರನ್ ಮಾಡಿದ ಶಾಂತಿ ಕ್ರಾಂತಿ ಕೂಡ ಹೌದು ಹಾಗಾಗಿ ಇದು ಘೋಷಣೆಯಷ್ಟೇ ಆಗುತ್ತೆ ಹೊರತು ಕಾರ್ಯರೂಪಕ್ಕೆ ಬರೋದಿಲ್ಲ ಆಮೇಲೆ ನಾನು ಈಗ ಹಾರರ್ ಸಿನಿಮಾದ ಬಗ್ಗೆ ಮತ್ತೊಮ್ಮೆ ಮಾತಾಡಬೇಕಾಗಿದೆ ರಾ ಅಂದರೆ ಹಾರರು ರಾ ಅಂದರೆ ರಜನಿಕಾಂತ್ ಅಂತ ಒಂದು ಇವತ್ತು ಒಂದು ಪೇಪರ್ನಲ್ಲಿ ಸಣ್ಣ ನ್ಯೂಸ್ ಬಂದಿದೆ ಅದನ್ನು ಆ ವ್ಯಕ್ತಿಯನ್ನು ಆ ಹುಡುಗನನ್ನು ನಾನು ಫೋನ್ ಮೂಲಕ ಸಂಪರ್ಕಿಸಿದಾಗ ಅವನು ರಜನಿಕಾಂತ್ ಅಂತ ಒಬ್ಬ ಹುಡುಗ ಅವನು ಈಗ ನಮ್ಮಲ್ಲಿ ಏನಾಗಿದೆ ಒಂದು ಸದ್ದು ಮಾಡುವ ಸಿನಿಮಾಗಳು ಸದ್ದು ಸಿನಿಮಾ ಬರುವ ಮೊದಲನೇ ಸದ್ದು ಮಾಡ್ತಾರೆ ಆಮೇಲೆ ಸಿನಿಮಾ ಬಂದ ನಂತರ ಅದು ಸದ್ದು ಮಾಡೋದಿಲ್ಲ ಇನ್ನೊಂದು ಸದ್ದಿಲ್ಲದೆ ಸುದ್ದಿ ಇಲ್ಲದೇ ಸಿನಿಮಾ ಆಗುವಂಥದ್ದು ಇದು ಆ ರೀತಿಯ ಒಂದು ಸಿನಿಮಾ ಹಾ ಅಂತ ಅದರ ಹೆಸರು ಹಾ ಅಂದರೆ ಹಾರರ್ ರಾ ಅಂದರೆ ರಜನಿಕಾಂತ್ ಯಾಕೆಂದರೆ ರಜನಿಕಾಂತ್ ಅನ್ನುವ ಹುಡುಗ ನಟನೆಯನ್ನು ಮಾಡಿ ನಿರ್ದೇಶನವನ್ನು ಮಾಡಿ ಈ ಸಿನಿಮಾವನ್ನು ಸದ್ದಿಲ್ಲದೇ
ಪೂರ್ಣವಾಗಿ ಅದನ್ನು ಮುಗಿಸಿದನು. ಈಗದರ ಈ ಸ್ಟುಡಿಯೋ ವರ್ಕ್ಗಳು ನಡೀತಾ ಇದೆ, ಬಹುಶಃ ಈ ಇನ್ನೊಂದು ವಾರ ಹತ್ತು ದಿನದೊಳಗೇನೆ ಅದು ಸೆನ್ಸಾರಿಗೆ ಕೂಡ ಹೋಗ್ತಾ ಇದೆ. ಹಾಗಾಗಿ ಈ ಥರದ ಎಷ್ಟೋ ಸಿನಿಮಾಗಳು ಗಾಂಧಿನಗರದಲ್ಲಿ ಬರ್ತವೆ. ಹೊಸಬರು ಅವರವ್ರ ಪಾಡಿಗೆ ಅವರು ಸಿನಿಮಾ ಮಾಡ್ತಾರೆ, ಅವರವ್ರ ಪಾಡಿಗೆ ಅವರು ಸೆನ್ಸಾರ್ ಮಾಡಿಸ್ತಾರೆ, ಕೊನೆಗೆ ಥಿಯೇಟ್ರ್ ಇಲ್ಲದೇ ಒದ್ದಾಡ್ತಾರೆ. ಅದ್ರ ಬದಲು ನಮ್ಮವರು ಒಂದು ಚೂರು ಆಲೋಚನೆ ಮಾಡಿ ಸಿದ್ಧತೆಯನ್ನು ಮಾಡಿಕೊಂಡು ಅದಕ್ಕೇ ಆದಂಥ ಒಂದು ತರಬೇತಿಯನ್ನು ಪಡ್ಕೊಂಡು ಅದರದ ಆದಂಥ ದಾರಿಯಲ್ಲಿ ಬಂದರೆ ಆ ಮಾಡಿದ ಶ್ರಮಕ್ಕೂ ಬೆಲೆ ಇರ್ತದೆ. ನನಗೆ ಗೊತ್ತಿದ್ದಾಗೆ ಸುಮಾರೊಂದು 150-200 ಸಿನಿಮಾಗಳು ಈ ಹೊಸಬರು ಈ ತಲೆ ಬುಡ ಇಲ್ದೇ ಮಾಡಿದ್ದು ಗಾಂಧಿನಗರದಲ್ಲಿ ದೆಬ್ಬದಲ್ಲಿ ಕೊಳಿತಾರೆ. ಇದು ದುರ್ಮಾಪಕರ ದುಡ್ಡು ಹಾಳು, ಇವರ ಶ್ರಮ ವೇಸ್ಟು, ಮತ್ತೆ ಹೊಸಬ್ರ ಬಗ್ಗೆ ನಮಗಿರೋ ಭರವಸೆಯು ಮಾಸಿ. ಮೊದಲು ಮುಹೂರ್ತಗೊಂಡಂಥ ಆನೆ ಪಟಾಕಿ ನಮ್ಮ ತಾವರೆಕೆರೆಯ ರಾಘವೇಂದ್ರ ಸ್ವಾಮಿಗಳ ಟೆಂಪಲಲ್ಲಿ ನಡೆಯಿತು. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಕ್ಲ್ಯಾಪ್ ಮಾಡಿದರು. ಅದರ ಒಂದು ಸಂತೋಷ ಸಂಭ್ರಮದ ಆ ವಿಜುವಲ್ಸು ನಿಮಗಾಗಿ. ಟೈಟ್ಲೇ ಹೇಳಿದಾಗೆ ಸೌಂಡ್ ಮಾಡಬೇಕು ಅಂತ. ಸೊ ಸಾಕಷ್ಟು ಸದ್ದು ಮಾಡ್ತೀವಿ ಈ ಸಿನಿಮಾದಲ್ಲಿ. ಒಂದು ಹೊಸ ಒಂದು ಅಪ್ರೋಚ್ ತೊಗೊಂಬಂದಿದ್ದಾರೆ ಡೈರೆಕ್ಟ್ರು. ಒಂದು ಕನ್ಸೆಪ್ಷನ್ ತುಂಬ ಮಜಾ ಇದೆ. ಸೊ ಒಂದು ಟೋಟಲ್ ಎಂಟರ್ಟೈನ್ಮೆಂಟ್ ಇರುವಂಥ ಒಂದು ಸಿನಿಮಾನ ಮಾಡುವಂಥ ಒಂದು ಪ್ರಯತ್ನ ಪಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಮೇರಾ ನಾಮ ಪಾರ್ವತಿ ಹೇ. ಯೇ ಮೇರಿ ಪಹಲಿ ಪಿಕ್ಚರ್ ಹೇ ಕನ್ನಡ ಮೇ. ಇಸ್ಸೆ ಪಹಲೆ ಮೇ ದೋ ತಮಿಳ್ ಫಿಲ್ಮ್ ಕರ್ ಚುಕಿ ಹೂಂ, ಸಾಥ್ ಹಿ ಸಾಥ್ ಮಲಯಾಳಂ ಫಿಲ್ಮ್ ಭೀ ಕರ್ ರಹಿ ಹೂಂ. ಐ ಹೋಪ್ ಜಿತ್ನಾ ಅಚ್ಛಾ ವೆಲ್ಕಮ್ ಮುಝೆ ತಮಿಳ್ ಫಿಲ್ಮ್ ಮೇ ಮಿಲಾ ಹೇ, ಉತಾ ಹಿ ಅಚ್ಛಾ ವೆಲ್ಕಮ್ ಕನ್ನಡ ಇಂಡಸ್ಟ್ರಿ ಮೇ ಭೀ ಮಿಲೇ. ಐ ಹೋಪ್ ಸಬ್ ಲೋಗ್ ಮುಝೆ ಲೈಕ್ ಕರೆ. ಸುಜನಾ ಲೋಕೇಶ್ ಅವರು ನನಗೆ ಚಿಕ್ಕ ವಯಸ್ಸಿಂದ ಗೊತ್ತು. ನನ್ನ ಮಗ, ಅವನು, ಅವ್ರ ಮಗಳು ಎಲ್ಲ ಆಟ ಆಡ್ತಾ ಇದ್ದಾರೆ, ಒಟ್ಟಿಗೆ ಆಟ ಆಡ್ತಾ ಇದ್ದಾರೆ. ಈಗ ಇವತ್ತು ಇಷ್ಟು ಬೆಳೆದು ಒಂದು ಆನೆ ಪಟಾಕಿ ಅನ್ನೋ ಈ ಚಿತ್ರನ ಮಾಡ್ತಾ ಇದ್ದಾನೆ ಅಂತಂದರೆ ನನಗೆ ಭಾಳ ಖುಷಿ ಆಯಿತು. ಅವನು ಕಾರ್ಡ್ ಕೊಟ್ಟಾಗ ನೋಡಿದ್ರೆ ಆ ಶಂಕ ಉತ್ತಾರದು ಇದ್ರ ಆ ಲೋಕಮಾಮನ್ ಥರನೇ ಇತ್ತು. ಆಮೇಲೆ ಇದು ಬಾಳೆ ಹೂವು ಹಾಕ್ಕೊಂಡು ಸಮಥಿಂಗ್ ಕಾಮಿಡಿ ಅಂತ ಅನಿಸುತ್ತೆ ನನಗೆ. ಮಧ್ಯೆ ಮಧ್ಯೆ ಕಾಮಿಡಿ ಬರುತ್ತೆ ಅಂತ ಅನಿಸುತ್ತೆ. ನಿಜವಾಗ್ಲೂ ಐ ಆಮ್ ಸೋ ಹ್ಯಾಪಿ. ಒಬ್ಬ ತಾಯಿಗೆ ಎಷ್ಟು ಖುಷಿ ಆಗುತ್ತೆ ಅಷ್ಟು ಖುಷಿ ನನಗೂ ಆಗಿದೆ. ನನಗಿಂತ ಹೆಚ್ಚಿಗೆ ನಮ್ಮ ಅಕ್ಕ ಜಯಂತಿಯವರು ಖುಷಿಯಾಗಿತ್ತು. ನನ್ನ ಮಗ ಹೀರೋ ಆಗಬೇಕು, ಅವನು ಹೀರೋ ಆಗಬೇಕು ಅಂತ ಕೇಳ್ಕೊತಾ ಇದ್ರು. ಅವನು ಹೀರೋ ಹಾಗೆ ಬಂದಿದ್ದು, ಆದರೆ ಇರುತ್ತಲ್ಲ ಜೀವನದಲ್ಲಿ ಏರಿಳಿತಗಳು, ಹಾಗೆ ಇದು ಆಯಿತು. ಆದರೆ ಒಬ್ಬ ಫಾದರ್ ಇಲ್ಲದೆ, ಗಾಡ್ ಫಾದರ್ ಇಲ್ಲದೆ ಈ ಚಿತ್ರರಂಗದಲ್ಲಿ ಬೆಳೆಯೋದು ಬಹಳ ಕಷ್ಟ. ಆದರೆ ನನ್ನ ಮಗ ಆ ದೇವರ ದಯೆಯಿಂದ, ನಿಮ್ಮೆಲ್ಲರ ಹಾರೈಕೆಯಿಂದ, ಎಷ್ಟೋ ಜನ ನಿರ್ಮಾಪಕರು ನಿರ್ದೇಶಕರು ಅವನಿಗೆ ಹಾರೈಸಿದ್ದಾರೆ, ಅವನ ಅಭಿನಯ ಕಂಡು ಮೆಚ್ಚಿದ್ದಾರೆ. ಹಾಗಾಗಿ ಅವನಿಗೆ ಈ ಪಾತ್ರ ಸಿಕ್ತು ಅಂತ ನಾನು ಅಂದ್ಕೋತೀನಿ. ಸೊ ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಯಾ, ಇಟ್ ಈಸ್ ಅ ಫುಲ್ ಫ್ಲೆಜ್ ಕಾಮಿಡಿ ಫಿಲ್ಮ್. ಆಮೇಲೆ ಇನ್ನೊಂದೇನು ಅಂದರೆ ವಿ ಆರ್ ಟಾರ್ಗೆಟಿಂಗ್ ಮೇನ್ಲಿ ದ ಫ್ಯಾಮಿಲಿ ಕ್ರೌಡ್. ಸೊ ಫ್ಯಾಮಿಲಿ ಕ್ರೌಡ್ ಕೂತು ಎಂಜಾಯ್ ಮಾಡುವಂಥ ಒಂದು ಸನ್ನಿವೇಶನ ಕ್ರಿಯೇಟ್ ಮಾಡ್ತಾ ಇದ್ವಿ. ಸೊ ಇಟ್ ಈಸ್ ಆನೆ ಪಟಾಕಿ ಈಸ್ ಕಂಪ್ಲೀಟ್ಲಿ ಅ ಫ್ಯಾಮಿಲಿ ಎಂಟರ್ಟೈನರ್. ವೀಕ್ಷಕರೇ, ಇವತ್ತು ಹೊಸಬನ ಕನಸು ಹಾರರ್ ಸಿನಿಮಾ, ಜಾಕಿ ಚಾನ್ ಎಂಟ್ರಿ, ಅದೇ ರೀತಿ ಶಂಕರ್ ಅವರ ಮಹಾನ್ ಸಿನಿಮಾದ ಕನಸು, ಇವೆಲ್ಲದರ ಜೊತೆ ಕನ್ನಡದಲ್ಲಿ ಮೂರು ಸಿನಿಮಾಗಳು ಅದ್ಭುತವಾಗಿ ಅಪೂರ್ವವಾಗಿ ಮುಹೂರ್ತಗೊಂಡಿದೆ. ಇವನ್ನೆಲ್ಲ ನಿಮಗೆ ನಾವು ತೋರಿಸುವ ಮೂಲಕ ಈ ದಿನವನ್ನು ನಿಮಗೆ ಸಮೃದ್ಧಗೊಳಿಸಿದ್ದೇವೆ ಅನ್ನುವ ನಂಬಿಕೆ ನಮ್ಮ ತಂಡದ್ದು. ನಾಳೆ ಇದೇ ಹೊತ್ತಿಗೆ
ಮತ್ತೆ ವಿಶೇಷವಾದಂಥ ಸುದ್ದಿಗಳೊಟ್ಟಿಗೆ ನಿಮ್ಮನ್ನು ನಾವು ಭೇಟಿಯಾಗ್ತೇವೆ. ಅಲ್ಲಿಯವರೆಗೆ ಬಾಯ್, ಗುಡ್ ನೈಟ್.